ಕಾಡಾನೆಗಳು ಹಿಂಡು ರೈತರ ಜಮೀನುಗಳ ಮೇಲೆ ದಾಳಿ ಇಟ್ಟು ಬೆಳೆಗಳನ್ನು ನಾಶಪಡಿಸುತ್ತಿರೋ ಘಟನೆಗಳು ರೇಷ್ಮೆ ನಗರಿಯಲ್ಲಿ ನಡೆಯತಾನೆ ಇದೆ। ಕಾಡಂಚಿನ ಗ್ರಾಮದ ರೈತರು ಪ್ರತಿನಿತ್ಯ ಜೀವವನ್ನ ಬಿಗಿ ಹಿಡಿದು ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಈ ಕುರಿತು ಒಂದು ವರದಿ ಇಲ್ಲಿದೆ। रामनगर जिले चन्नपट्टण तालूकिन तगचकेरे ग्रामदल्ली काडानिया दाळिगे 80 एकरेयल्ली बेळेदिद्द बेळे पूर्ण नाशवागिदे। काडिनिंद नाडिगे लग्गे इट्ट 8 आनेगळ हिंडु रैतरु कष्टपट्टु बेळेदिद्द बेळेयन्न आपोषण तेगेदुकोंडिवे। रैत शिवलिंग अवर होलदल्ली बेळेदिद्द 2 एकरे टोमेटो 1 एकरे बाळेबेळे काडानिया दांदलिगे संपूर्ण नाशवागिदे। तेंगिनकल्लु अरण्य प्रदेशदिंद बंदिरुव काडानिगळ हिंडु कटावु हंतदल्लिद्द बेळेयन्न तिंदु तेगिवे। साला सूला माड़ी बेळेदिद्द बेळे कैगे बंद तुत्तु बायिगे बरदंतागिदे। रैतन बदुकु मूराबट्टेयागिदे। काडानेगळ दाळियिंद 3 लक्षक्कू हेच्चु नष्टवागिद्दु रैत तले मेले कै होत्तु कूतिद्दाने। ई भागदल्ली काडानेय दाळि निरंतरवागिदे। नियंत्रणक्के अरण्याधिकारिगळु क्रमवहिसुत्तिल्ल अंत रैतरु आक्रोश व्यक्तपडिसिद्दारे। अय्यो तंबटे स्वाते बाळे एल्ल नाकिद मग एन्नु मडि कोडलिल्ल मग एल्ल तोळेदु बिट्टवे सति कुयिल तोळेदुबिट्ट मग ओंदु कुयिलेनु परिहार कोडलिल्ल आळ्मनेयवरु रामनगर जिले काडु प्राणिगळ हावळि होस्तेनल्ल ಒಂದಲ್ಲ ಒಂದು ಗ್ರಾಮದಲ್ಲಿ ಕಾಡಾನೆಯ ದಾಳಿಗೆ ಬೆಳೆ ಹಾಳಾಗುತ್ತಲೇ ಇರುತ್ತೆ। ವರ್ಷದಿಂದ ಕಾಪಾಡಿಕೊಂಡು ಬಂದ ಮಾವು ತೆಂಗು ಸೇರಿ ಹಲವು ಬೆಳೆಗಳು ನಾಶವಾಗ್ತಿವೆ। ಆನೆಗಳ ಉಪಟಳವನ್ನ ತಡೆಯಲು ಅರಣ್ಯದ ಅಂಚಿನಲ್ಲಿ ಟ್ರಂಚ್ ನಿರ್ಮಿಸಿ ಅನ್ನೋದು ರೈತರ ಆಗ್ರಹ। ಅಲ್ಲದೆ ಕೈಗೆ ಬಂದ ಬೆಳೆಯನ್ನ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಎಂಬುದು ಇವರ ಒತ್ತಾಯವಾಗಿದೆ। ಆನೆಗಳು ಲೂಟಿ ಮಾಡವೆ ಇಷ್ಟೊಂದು ಇದಕ್ಕೆ ಟೊಮಾಟೋಗೆ ಸುಮಾರು 80,000 ರೂಪಾಯಿ ಮೇಲೆ ಖರ್ಚು ಮಾಡಿದೆ। ಜೊತೆಗೆ ಇದು ಬಾಳೆ ಬಾಳೆ ಒಂದು 500 ಗಿಡ ಕಿತ್ತಾಕವೆ। ಈಗ ಒಂದು 3-4 ತಿಂಗಳಾಗಿತ್ತು ನೆಟ್ಟು 500 ಗಿಡದಷ್ಟು ಲಾಸ್ ಮಾಡವೆ। ಹೂಕೋಸ್ ಲಾಸ್ ಮಾಡವೆ। ಇಲ್ಲಿ ಅರಣ್ಯ ಇಲಾಖೆ ಅವರಿಗೆ ಹೇಳಿದ್ರೆ ಓಡಿಸ್ತೀವಿ ಸ್ವಾಮಿ ಓಡಿಸ್ತೀವಿ ನಮಗೆ ಸಿಬ್ಬಂದಿ ಕೊರತೆ ಓಡಿಸ್ತೀವಿ ಅಂತಾರೆ। ಯಾರು ಓಡಿಸ್ಲು ಇಲ್ಲ ಬಾಡ್ಲು ಇಲ್ಲ। ಈಗ ಸರ್ಕಾರದವರು ಏನು ಕ್ರಮನು ತಗೋತಾ ಇಲ್ಲ। ಕಾಡಂಚಿನ ಭಾಗದಲ್ಲಿ ಆನೆಗಳ ದಾಳಿ ಇಂದು ನಿನ್ನೆಯದ್ದಲ್ಲ, ಒಂದಲ್ಲ ಒಂದು ಕಡೆ ಇಂತಹ ಅವಾಂತರಗಳು ನಡೆಯುತ್ತಲೇ ಇರುತ್ತವೆ। ಮಾನವ ವನ್ಯಜೀವಿಗಳ ನಡುವೆ ಸದಾ ಸಂಘರ್ಷ ನಡೆಯುತ್ತಿರುತ್ತೆ। ಇದನ್ನೆಲ್ಲ ನಿಯಂತ್ರಿಸಲು ಅರಣ್ಯ ಇಲಾಖೆ ಸಮಗ್ರ ಕಾರ್ಯಯೋಜನೆಯನ್ನ ರೂಪಿಸಬೇಕಿದೆ। ಪ್ರವೀಣ್ ಗೌಡ, ಪವರ್ ಟಿವಿ, ರಾಮನಗರ।